सिंगापुर अयो रामे फ्लाइट टिकेट बुक टिकेट मार्चिदे वीसा टाइम सरिगे सिक्लिल्ल नंजुंडय्य वीसा इल्ले बरदिक्के आगल्ल इंडियन्स के वीसा ईजी आगे सिक्ता इतो बट ईग आगुत्ते अंत ना एक्सपेक्ट माडिरलिल्ल ओहो सिक्तितु सिक्तितु अंत हेळि इंत संदर्भदल्लि इंत रिस्क तगोळ्तारा हेळि ईग नोडि एनायितु इवत्तु मेहंदी शास्त्र नाळे रिसेप्शन नाडदु मांगल्यम अंत नानेन अवळु कत्ते ओंदु ताळि बिगीतळे आमेले आमेले निम्म मगळे निम्मन्न याव ऊर् दासी अंत हेळि होरक हाक्तळे अदाद मेले ओंदु वर्षक्के सरियागि आ चितेगे बेंकि इडोदक्के रेडियागिरि शुभम प्लीज ಹಾಗೆಲ್ಲ ಮಾತಾಡಬೇಡಿ ನೋ 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 ಈ ಪೇಚಾಡಿ ಏನು ಪ್ರಯೋಜನ ಇಲ್ಲ ಮೇಡಂ ನಿಮ್ಮ ನಂಬದನಲ್ಲ ರಾಣಾ ನಾನು ಇದ ತಗೊಂಡ ಬಟ 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 ಹೊರಕೋ ಕಂಡಿಲ್ಲ ಕೇಳಿಲ್ಲ ಏನೋ ದೊಡ್ಡ ಕೊಳ ಅಂತ ನಿಮ್ಮ ನಂಬದೆ ಸರ್ಯಾಗಿ ಸಿಕ್ ಹಾಕ್ಸಿದ್ರಿ ಪ್ರತಾಪ್ ತಾಳಿ ಕಟ್ಟೋದಿಕ್ಕೆ ಇನ್ನು 2 ದಿನ ಇದೆ ಅದು ಹೀಗೆ ಆಗುತ್ತೆ ನೀವು ಅಲ್ಲೇ ಕೂತ್ಕೊಂಡು ಡಂಕನಕ 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 ಅಂತ ಹೇಳಿ ಡ್ಯಾನ್ಸ್ ಮಾಡಿ ನಂಜುಂಡ ಏನೋರೆ ಇದು ನನ್ನ ಮಗಳ ಬದುಕಿನ ಪ್ರಶ್ನೆ ನನ್ನೇ ಕಾಳಜಿ ಇರಲ್ವಾ ಇರುತ್ತೆ ಇರುತ್ತೆ ಇದ್ದಿದ್ರೆ ಹೀಗೆ ಮಾಡ್ತಾ ಇದ್ರಾ ನೀವು ಬಿಡಿ ಈ ವಿಷಯದಲ್ಲಿ ಮಾತಾಡಿ ಏನು ಪಡೆಯುತ್ತೆ ಇಲ್ಲ ನಾನು ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀನಿ ಬೈ ಬೈ ಗುಡ್ ಬೈ ಸಿಂಗಲ್ ಸೇವಂತಿ
ಇದಕ್ಕೆ ಬಂದೆ ನಾನು. ಇದರಲ್ಲಿ ಮಾವನ ಹೆಸರು ಹಾಕಿದ್ದಾರೆ, ನೀವು ಇದನ್ನ ಹುಡುಕಿದ್ರೆ ಮಾವನ್ನ ತುಂಬಾ ಪ್ರೀತಿಸ್ತೀರಾ ಅಂತ. ಅಯ್ಯೋ ಅಯ್ಯೋ ಬಿದ್ದಿ, ಗಾಡಿನಲ್ಲಿ ಅವ್ರ ಹೆಸರು ಇದ್ರು, ನಾನು ಅದನ್ನ ಹುಡುಕ್ತೀನಿ ಗೊತ್ತಾ. ಯಾಕೆಂದ್ರೆ ನಾನು ನನ್ನ ಗಂಡನ ಅಷ್ಟೊಂದು ಲವ್ ಮಾಡ್ತೀನಿ. ಈಗ ಇದ್ರೊಳಗಡೆ ಅವ್ರ ಹೆಸರು ಹೇಳ ಇಲ್ಲಿ ನೋಡಿ. ಎಸ್ ಯು ಬ್ರಹ್ಮಚಾರಿ ಎಸ್ ಹೆಚ್ ಸಾವಿತ್ರಿ, ಅಪ್ಪನ ಹೆಸರಂತೆ ಹೇಳೆ ನಾಚಿಕೆ ನೋಡ್ರಪ್ಪ. ಹೇಳಮ್ಮ ಪರವಾಗಿಲ್ಲ. ಓಕೆ ಅಮ್ಮ, ನೀನೆ ಹೇಳೆ. ನಂಜುಂಡಯ್ಯ ಅಂತ ಅವ್ರ ಹೆಸರು, ನಂಜು ಅಂತ ಹಾಕಿ ನಮ್ಮಮ್ಮ ನಮ್ಮಪ್ಪನ ಹಾಗೆ ಕರೆಯೋದು. ಕರೆಯಲ್ಲ, ಯಾವತ್ತಾದ್ರೂ ಕರ್ದಿದ್ದೀನಿ ಅಪ್ಪ. ನಾವಂತೂ ಕೇಳಿಲ್ಲ, ಆದ್ರೂ ಕರೆಯೋದ್ ಕರಿಬೋದೇನಪ್ಪ. ನಿಜವಾಗ್ಲು ಬರುತ್ತೆ. ಮಗ, ಈ ಯಂಗ್ಸ್ಗಳು ಚಪ್ಪಲಿ ಹೊಡ್ಕೊಂಡು ಯಾಕೆ ಕಂಗಾಗಾಡ್ತಾವ್ರೆ? ಹೋಗಿ ನೋಡವಾ. ಅಂಕಲ್, ಮೊದ್ಲೇ ಮಮ್ಮಿ ಉಗಿತಾ ಇದಾರೆ, ಬೇಡ ವಾಪಸ್ ಕೊಟ್ಬಿಡೋಣ. ಉಳ್ಕೊಳ್ಳ ಎಲ್ಲೇ ಅಪ್ಪಯ್ಯ, ತುಂಬಿಕಿರ್ಲ ಬಾಸು. ಇಷ್ಟಕ್ಕೆಲ್ಲ ಎದ್ರಕಂಡ್ರೆ ಹೆಂಗೆ ಏನಂತ ಅಪ್ಪ? ನಿಮಿಷ ಹೋಗೋಣ, ಆದ್ರೆ ಒಂದ್ ಕಂಡೀಷನ್, ನೀವಿಬ್ರು ಜೋರಾಗಿ ಮಾತಾಡೋಗಿಲ್ಲ. ಓಕೆ, ಸೈಲೆಂಟ್ ಆಗಿ ಹೋಗ್ಬಿಟ್ಟು ಒಂದ್ ಕೆಲಸ ಮಾಡವಾ, ಸೈಲೆಂಟ್ ಆಗಿ ಕಿಟಕಿಯಿಂದ ಹೋಗಿ ಹೋಗಿ ನೋಡುವಾ. ಬಾಮ್ಮ ಮೆಹಂದಿ ಹಾಕಿಸ್ಕೊ, ಒಳ್ಳೆ ಡಿಸೈನ್ ಹಾಕಿ. ನಿಮ್ ಗಂಡನ ಹೆಸರು ಹೇಳಿ. ಪ್ರತು ಕೇಳಿಸಿಲ್ಲ. ಪ್ರತು ಯಾರು ಕೇಳಿಸ್ತಾ ಇಲ್ಲ, ನಿಮ್ಗೇನಾದ್ರು ಕೇಳಿಸ್ತಾ? ಎಲ್ರಿಗೂ ಕೇಳಿಸುವಾಗ ಅವ್ರು ಹೇಳ್ಬೇಕು ತಾನೆ? ಎಲ್ರಿಗೂ ಕೇಳಿಸುವಾಗೆ ಜೋರಾಗಿ ಹೇಳಿ. Thank you.
ಯಾಕೆ ಇನ್ಸ್ಪೆಕ್ಟರ್ ಅವನನ್ನ ಇಲ್ಲಿಂದ ಕಳಿಸ್ತಾ ಇದ್ದೀರಾ? ಇಲ್ಲಿ ಕಾಂಚನ ಅಂದ್ರೆ ಯಾರು? ಯಾಕೆ ಹೇಳ್ತೀನಿ. ಇವಳೆ ಕಾಂಚನ. ಸ್ವಲ್ಪ ಈ ಕಡೆ ಬನ್ನಿ. ಯಾರನ್ನ ಮದುವೆ ಆಗ್ತಾರ ನೀವು? ಪ್ರತಾಪ್ನ. ಅವನಿಗೆ ಇದು ಸೆಕೆಂಡ್ ಮ್ಯಾರೇಜ್ ಅಂತ ನಿಮಗೆ ಗೊತ್ತಾ? ಗೊತ್ತು. ಅವನ ಮೊದಲನೇ ಹೆಂಡತಿನ ಕೊಂದು ನಿಮ್ಮನ್ನ ಮದುವೆ ಆಗ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾ? मूगर्जी ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಕ್ಕೆ ನಾನು ಬಂದಿರೋದು. ಆ ತರ ಆರೋಪ ಯಾರು ಮಾಡಿರೋದು? ಯಾರು ಮೂಕರ್ಜಿ ಹಾಕಿರೋದು? ಆಧಾರ ಇಲ್ಲದೆ ನಾವು ಯಾರ ಮೇಲೂ ಆರೋಪ ಮಾಡೋದಿಲ್ಲ ಮೇಡಂ. ಸರ್, ಮದುವೆ ಇರೋದು ನಾಳೆನೇ. ಯಾರು ಕಿಡಿಗೇಡಿಗಳು ಮಾಡಿರೋ ಆರೋಪದ ಮೇಲೆ ನೀವು ಅರೆಸ್ಟ್ ಮಾಡೋದು ಸರಿನಾ? ನೋಡಿ ಮೇಡಂ, ನೀವೇ ನೋಡಿ, ಸಾಕ್ಷಿ ಇದೆ. ಮಗಳನ್ನು ಕಳ್ಕೊಂಡಿರೋದೇ ಒಂದು ದೊಡ್ಡ ದುಃಖ. ಹೀಗೆ ಇರೋವರೆಗೂ ಅವಳು ಮೋಸ ಹೋಗಿದ್ಲು ಅನ್ನೋ ಸಹಿಸ್ಕೊಳ್ಳೋದು ಇನ್ನೂ ದೊಡ್ಡ ಸಂಕಟ. ಅದನ್ನೆಲ್ಲ ಮರೆತು ಹಳೆಯ ಸಂಬಂಧಕ್ಕೆ ಮದುವೆ ಹೆಂಡತಿಯನ್ನು ಸ್ಥಾನ ಕೊಡೋದನ್ನ ನಾನು ಹೇಗೆ ತಾನೇ ಸಹಿಸ್ಕೊಳ್ಳಿ? ಅದಕ್ಕೆ ಅವಳು ಮನೆ ಮರ್ಯಾದೆಯನ್ನು ತೆಗೆಯೋ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದು? ಪದ್ಮಾ, ಪದ್ಮಾ ಅನ್ಯಾಯ ಆಗಿರೋದು ನಮ್ಮ ಮಗಳಿಗೆ. ಹೌದಲ್ವಾ? ಹೌದಲ್ವಾ? ಇವಳು ನಿಮ್ಮ ಮಗಳಲ್ವಾ? ನಿಮ್ಮಿಂದ
ಹಾಗಾಗಿ ಇವತ್ತು ಇವಳು ತಲೆ ತಗ್ಸಿದ್ದು ನೀವು ಸಾಸ್ಕೊಳ್ತೀರಾ? ಆದ್ರೆ ಏನು ಏನಾದ್ರೆ ಇನ್ನೂ ತಾ ಹೋದ ಸಂತ ನಿಮಗಿಂತ ತಾಯಿಯಾಗಿ ನನಗೆ ಜಾಸ್ತಿ ಇದೆ ರೀ. ಹಾಗಂತ ಇರೋರ್ ಜೀವನ ಹಾಳು ಮಾಡ್ಕೊಂಡು ಶೋಕ ಆಚರಿಸ್ಬೇಕು ಅಂತೀರಾ? ಮಗಳಿಗೆ ಅನ್ಯಾಯ ಆಯ್ತು, ನಿಮ್ ಮಗಳಿಗೆ ಅನ್ಯಾಯ ಆಯ್ತು ಅಂತೀರಲ್ಲಪ್ಪ. ಆ ಹೆಣ್ಮಗುಗೆ ಅನ್ಯಾಯ ಆಗಿಲ್ವಾ? ಈಗ ಅದನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ವಿನುತ ಇರೋವಾಗ್ಲೇ ಪ್ರತಾಪ್ ಈ ಹುಡುಗಿನ ಮದ್ವೆ ಆದ್ರ ಅಥವಾ ಈ ಸಂಬಂಧನ ಮುಂದುವರೆಸಿದ್ರ ವಾದ ವಿವಾದ ಮಾಡೋದಕ್ಕೆ ಇದು ಟೈಮ್ ಇಲ್ಲ. ಮೊದಲು ನೀವು ಹಾಕಿದ ಮುಖರ್ಜಿನ ವಾಪಸ್ ತಗೊಳ್ಳಿ. ಸಾಧ್ಯ ಇದೆಪ್ಪ, ನೀವು ಮೂಗರ್ಜಿನ ವಾಪಸ್ ತಗೋಬೇಕು. ಒಬ್ಬ ಮಗಳನ್ನ ಕಳ್ಕೊಂಡಿದ್ದೀರಾ, ಹೀಗೆ ಹಠ ಮುಂದುವರೆಸಿದ್ರೆ ಇನ್ನೊಬ್ಬ ಮಗಳನ್ನು ಕಳ್ಕೋತೀರ. ಏನು ಸಾಯ್ತೀನಿ ಅಂತ ಹೆದರಿಸ್ತಾ ಇದೀಯಾ? ಇಲ್ಲಪ್ಪ, ನಾನ್ ಸಾಯಲ್ಲ. ನಾನ್ ಸತ್ರೆ ನಾಲ್ಕು ದಿನ ಶೋಕ ಆಚರಿಸ್ತೀನಿ. ಮಗಳಿಂದು ನಿಮ್ ಪಾಲ್ಗೆ ಸತ್ತು ಹೋಗ್ತಾಳೆ. ತಪ್ಪಿಯು ನಿಮ್ಮನ್ನ ಮಗಳು ಅಂತ ಭಾವಿಸೋದಕ್ ನಾನ್ ಬಿಡೋದಿಲ್ಲ. ನಮ್ ಮನೆ ಅವ್ರ ಮರ್ಯಾದೆ ಹೋದ್ರೆ ನನ್ನ ಮರ್ಯಾದೆ ಹೋದಾಗಲ್ವಾ ನಾನ್ ಮತ್ತೆ ಈ ಮನೇಲಿ ತಲೆ ಎತ್ಕೊಂಡು ಓಡಾಡಕ್ ಆಗುತ್ತಪ್ಪ? ಮೂಗರ್ಜಿನ ವಾಪಸ್ ತಗೊಳ್ಳೋ ಹಾಗಿದ್ರೆ ಈ ಮನೆಗೆ ಬನ್ನಿ, ಇಲ್ಲಾಂದ್ರೆ ಶಾಶ್ವತವಾಗಿ ಈ ಮನೆ ಬಾಗಿಲು ನಿಮ್ ಪಾಲಿಗೆ ಮುಚ್ಚೋಯ್ತು. ನಿಮ್ ಮಗಳು ಸತ್ತೋದ್ಲು ಅಂತ ತಿಳ್ಕೊಳ್ಳಿ. ಈ ವಿಚಾರದಲ್ಲಿ ನಾನ್ ನಿಮ್ ಪರ ಖಂಡಿತ ಇರೋದಿಲ್ಲ. ನನಗೆ ನನ್ನ ಮಕ್ಕಳೇ ಮುಖ್ಯ, ನನ್ನ ಮಗಳೇ ಹೆಚ್ಚು. ಒಪ್ಪಲಿಲ್ಲ ಸರ್. ನೋಡ್ರಿ, ನಾನು ಇಲ್ಲಿ ಯಾರಿಗೋಸ್ಕರನ್ನು ಕಾಯ್ಬೇಕಾಗಿಲ್ಲ. ಮಿಸ್ಟರ್ ಪ್ರತಾಪ್, ನೀವಾಗೆ ಬರ್ತೀರಾ ಅಥವಾ ಒದ್ದು ಹೇಳ್ಕೊಂಡು ಹೋಗ್ಲಾ? ಇನ್ಸ್ಪೆಕ್ಟರ್ ಪ್ಲೀಸ್ ನೋಡಿ, ಮದ್ವೆ ಇರೋದು ನಾಳೆನೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದೀವಿ. ಮೇಡಮ್, ಮದ್ವೆ ನಿಲ್ಸಕ್ಕೆ ನಾವಿರೋದು. ಸನಿ ಸನಿ ಇನ್ಸ್ಪೆಕ್ಟರ್, ಒಂದ್ ನಿಮಿಷ. ಇನ್ಸ್ಪೆಕ್ಟರ್, ನಾನು ಹಾಕಿರೋ ಮೂಗರ್ಜಿನ ವಾಪಸ್ ತಗೊಳ್ತೀನಿ. ಅವಮಾನ ಮಾಡಿದ್ರು ನಂಜುಂಡಯ್ಯನವರು. ನಮ್ಗಳ ಮಧ್ಯದಲ್ಲೇ ನಮ್ ಶತ್ರುಗಳು ಇರ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಆ ಶ್ರೀನಿವಾಸ ಏನಾದ್ರೂ ಮಾಡ್ತಾರೆ ಅಂತ ಅವನ್ ನೀ ಮನೆಯಿಂದ ಓಡಿಸಿದ್ದಾಯ್ತು. ಆದ್ರೆ ಇಲ್ಲಿ ನೋಡಿದ್ರೆ ಆಗಿದ್ಲಿ. ನಮ್ಮ ಅಪ್ಪ ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮಗಳ ಮಾನ ಮರ್ಯಾದೆಗೆ ನಮ್ಮ ಅಪ್ಪನೇ ಮುಳುವಾಗ್ಬಿಟ್ರು. ಬೀಗರಿಗೆ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಕಣವ್ವ. ಅವ್ರ ಉದ್ದೇಶ ಈ ಮದುವೆ ನಿಲ್ಲಿಸ್ಬೇಕನ್ನೋದಷ್ಟೇ ಅಲ್ಲ.